welcome to the social science class dear students in the previous class we studied about the karnataka lesson in that the bengaluru the administrative division of bengaluru division in bengaluru division there are come seven districts in seven districts in bengaluru administrative division we learn the division which are those divisions now we learn the bengaluru divisions natural resources Resources obtained from nature are called as natural resources. Rivers, forests, waterfalls, animals, soil, minerals are the resources provided to us by nature. Bengaluru division has a tropical monsoon climate. The climate of all the districts is not a similar co similar kolar has the hot climate where has shimoga region gets highest rainfall but chitadurga receives lowest rainfall the remaining districts Tumkuru, downgere Ramanagara, and chikka receive moderate rainfall that means resources obtained from nature are called as natural resources andre ನಾವು ಪ್ರಕೃತಿಯಿಂದ ಮತ್ತು ಅಂದರೆ ನೈಸರ್ಗಿಕ ನೈಸ್ ನಿಸರ್ಗದಿಂದ ಪಡೆದಂತಹ ಸಂಪನ್ಮೂಲಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ ಅವು ಯಾವುವು ಅಂತ ಅಂದರೆ ನದಿಗಳು ಅರಣ್ಯ ವಾಟರ್ಫಾಲ್ಸ್ ಅಂದರೆ ಜಲಪಾತಗಳು ಪ್ರಾಣಿ ಸಂಪನ್ಮೂಲಗಳು ಮಣ್ಣು ಮಿನರಲ್ಸ್ ಇವೆಲ್ಲವೂ ಸಹ ಇವೆಲ್ಲವನ್ನು ನಾವು ಸ್ ಪ್ರಕೃತಿಯಿಂದ ಅಂದರೆ ನಿಸರ್ಗದಿಂದ ಪಡೆದಿರುವಂತಹವು ಈ ಬೆಂಗಳೂರು ಡಿವಿಷನ್ನಲ್ಲಿ ಬರುವಂತಹ ಕ್ಲೈಮೇಟು ಮಾನ್ಸೂನ್ ಕ್ಲೈಮೇಟ್ ಆಗಿರುತ್ತೆ ಇಲ್ಲಿ ಇಲ್ಲಿರುವಂಥ ಎಲ್ಲ ಡಿಸ್ಟಿಕ್ಗಳಲ್ಲಿ ಒಂದೇ ರೀತಿಯಾದಂತಹ ಒಂದೇ ರೀತಿಯಾದಂತಹ ವಾತಾವರಣವನ್ನು ಹೊಂದಿರೋದಿಲ್ಲ ಉದಾಹರಣೆಗೆ ಕೋಲಾರದಲ್ಲಿ ಅತಿ ಹೆಚ್ಚಾದಂತಹ ಬಿಸಿ ತಾಪವನ್ನು ನಾವು ಅನುಭವಿಸಿದರೆ ಶಿವಮೊಗ್ಗದಲ್ಲಿ ಹೆಚ್ಚಾದಂತಹ ಮಳೆಯನ್ನು ನೋಡಬಹುದು ಅದೇ ರೀತಿ ಚಿತ್ರದುರ್ಗದಲ್ಲಿ ಮಳೆ ಸಹ ಕಡಿಮೆ ಆಗ್ತಾ ಕಡಿಮೆ ಆಗುತ್ತೆ ಇನ್ನು ಉಳಿದಂ ಉಳಿದ ಉಳಿದಂತಹ ಜಿಲ್ಲೆಗಳಲ್ಲಿ ತುಮಕೂರು ದಾವಣಗೆರೆ ರಾಮನಗರ ಮತ್ತು ಚಿಕ್ಕಬಳ್ಳಾಪುರಗಳಲ್ಲಿ ಸಾಧಾರಣವಾದಂತಹ ಮಳೆಯನ್ನು ನಾವು ಇಲ್ಲಿ ಕಾಣಬಹುದು ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಾತಾವರಣದಲ್ಲಿ ವ್ಯತ್ಯಾಸವನ್ನು ನಾವು ಇಲ್ಲಿ काती मेनी ऑफ़ द रिवर्स इन दिस डिविज़न ओरिजिनेट इन द वेस्टर्न गाट्स सम ऑफ़ द इंपार्टेंट रिवर्स आर उत्तरा पिनाकिनी, दक्षिण पिनाकिनी, वेदवती शिमशा, तुंगभद्रा शरावती, वरध एंड अदर्स रिवर शरावती फ्लोस इन द वेस्टर्न डायरेक्शन वर्ल्ड फेमस जोगफॉल इज इन शिवमो डिस्ट्रिक्ट Waterfalls named Muthyalamadu he is in Bengaluru district. Gajanuru and Tunga dams are in Shumogga. This division has numerous tanks. Mysore kings have constructed many dams. When Vani Vilas dam he is one of one such irrigation project. This is in ಹಿರಿಯೂರು ತಾಲೂಕ್ ಆಫ್ ಚಿತ್ರದುರ್ಗ ಅನದ ಡ್ಯಾಮ್ ಈಸ್ ಆ್ಯಟ್ ಮಾರ್ಕೋನಹಳ್ಳಿ ಆಫ್ ತುಮಕೂರು ಡಿಸ್ಟಿಕ್ಟ್ ಅತಿ ಹೆಚ್ಚಿನ ನದಿಗಳು ನಮಗೆ ಕಂಡು ಬರೋದು ಪಶ್ಚಿಮ ಅವುಗಳಲ್ಲಿ ಪ್ರಮುಖವಾದವು ಯಾವ್ಯಾವು ಅಂತಂದರೆ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿಂಶಾ ತುಂಗಭದ್ರಾ ಶರಾವತಿ ವರಧ ಮತ್ತು ಕೆಲವುಗಳು ಈ ಶರಾವತಿ ನದಿ ಏನಾಗುತ್ತೆ ಪಶ್ಚಿಮದ ದಿಕ್ಕಿನಲ್ಲಿ ಹರಿತಾ ಹೋಗುತ್ತೆ ಇನ್ನು ಜೋ ಪ್ರಸಿದ್ಧವಾದಂತಹ ಜೋಗ್ ಫಾಲನ್ನು ನಾವು ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ನೋಡಬಹುದು ಈ ಈ ಫಾಲ್ಗೆ ಮುತ್ತಯ್ಯ ಮಲ್ಲಡು ಅನ್ನೋ ಹೆಸರು ಸಾರಿ ಇನ್ನೂ ಒಂದು ಫಾಲ್ ಬರುತ್ತೆ ಮುತ್ತಯ್ಯ ಮಲ್ಲಾಡು ಅನ್ನೋ ಇದು ಬೆಂಗಳೂರು ಡಿಸ್ಟಿಕ್ನಲ್ಲಿ ಬರುತ್ತೆ ಗಾಜನೂರು ಆ್ಯಂಡ್ ತುಂಗಾ ಡ್ಯಾಮ್ಸ್ ಆರ್ ಇನ್ ಶಿವಮೊಗ್ಗ ಅಂದರೆ ಗಾಜನೂರು ತುಂಗಾ ಅನ್ನೋ ಡ್ಯಾಮ್ ಅನ್ನೋ ಸಹ ಶಿವಮೊಗ್ಗದಲ್ಲಿ ಕಟ್ಟಿದ್ದಾರೆ ಹೌದಾ ಈ ಒಂದು ಪಾತ್ರದಲ್ಲಿ ಅಂದರೆ ಶಿವಮೊಗ್ಗ ಅನ್ನೋ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಾದಂತಹ ಟ್ಯಾಂಕ್ಸ್ನ ಅಂದರೆ ನೀರನ್ನು ಸಂಗ್ರಹಿಸ ಸಂಗ್ರಹ ಮಾಡುವಂತಹ ಟ್ಯಾಂಕ್ಗಳನ್ನು ನಾವು ಇಲ್ಲಿ ನೋಡ್ಬೋದು ಇನ್ನು ಮೈಸೂರು ಕಿಂಗ್ಸ್ ಅಂದರೆ ಮ ಮೈಸೂರು ಮಹಾರಾಜರು ಇದ್ದಂತಹ ಸಂದರ್ಭದಲ್ಲಿ ಹಲವಾರು ಡ್ಯಾಮ್ಗಳ ಒಂದು ನಿರ್ಮಾಣವನ್ನು ಮಾಡ್ತಾರೆ ಅದರಲ್ಲಿ ಪ್ರಮುಖವಾದಂಥದ್ದು ಅಂದರೆ ವಾಣಿ ವಿಲಾಸ್ ಡ್ಯಾಮ್ ಇದು ಬಂದ್ಬಿಟ್ಟು ಮುಖ್ಯವಾಗಿ ನೀರಾವರಿಯ ಒಂದು ಯೋಜನೆ ನೀರಾವರಿಯ ಒಂದು ಯೋಜನೆ ಆಗಿತ್ತು ಅಂದರೆ ನೀರಾವರಿಗೋಸ್ಕರ ಈ ಪ್ರಾಜೆಕ್ಟನ್ನು ಈ ಡ್ಯಾಮನ್ನು ಕಟ್ಟಿಸಲಾಗಿತ್ತು ಇದು ಬಂದುಬಿಟ್ಟು ಎಲ್ಲಿ ಬರುತ್ತೆ ಅಂದರೆ ಹಿರಿಯೂರು ತಾಲ್ಲೂ ಚಿತ್ರದುರ್ಗ ಹತ್ರ ಬರೋ ಹಿರಿಹೂರು ಹಿರಿಯೂರಲ್ಲಿ ಬರುತ್ತೆ ಇದು ಇನ್ನೂ ಒಂದು ಪ್ರಮುಖವಾದಂತಹ ಡ್ಯಾಮ್ ಯಾವುದು ಅಂತಂದರೆ ಮಾರಕೊನಹಳ್ಳಿ ಡ್ಯಾಮ್ ಇದು ತುಮಕೂರು ಡಿಸ್ಟಿಕಲ್ಲಿ ನಾವು ಇದನ್ನು ನೋಡಬಹುದು ಮೆನಿ ಆಫ್ ಅವರ್ Uh, rivers have dried out due to environmental pollution deforestation uncontrolled urbanization and many other reasons many rivers of bengaluru urban districts are on the verge of extinction as a result severe uh, scarcity of water is there ದೇರ್ ಈಸ್ ಆ್ಯನ್ ಅರ್ಜೆಂಟ್ ನೀಡ್ ಟು ಪ್ರೊಟೆಕ್ಟ್ ದ ವಾಟರ್ ಸೋರ್ಸ್ ಲೈಕ್ ಟ್ಯಾಂಕ್ಸ್ ಆ್ಯಂಡ್ ಸೇವ್ ಅಂಡರ್ಗ್ರೌಂಡ್ ವಾ ವಾಟರ್ ಅಂದರೆ ಹಲವಾರು ನದಿಗಳು ಬತ್ತಿ ಹೋಗಿದ್ದಾವೆ ಕಾರಣ ಏನಪ್ಪ ಅಂದರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂದರೆ ಪರಿಸರದ ನಾಶದಿಂದ ಹೌದಾ ಆಮೇಲೆ ಡಿಫಾರೆಸ್ಟೇಷನ್ ಅಂದರೆ ಮರಗಳನ್ನು ಅಂದರೆ ಕಾಡುಗಳನ್ನು ನಾವು ಕಡಿತಾ ಹೋಗ್ತಾ ಇರೋದ್ರಿಂದ ಅನ್ಕಂಟ್ರೋಲ್ಡ್ ಅನ್ ಅರ್ಬನೈಸೇಷನ್ ಅಂದರೆ ನಾವು ವಲಸೆ ಹೋಗೋದ್ರಿಂದ ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತೀವಿ ಆವಾಗ ಅಲ್ಲಿ ನಮಗೆ ವಾಸಸ್ಥಳಕ್ಕೆ ಏನಾಗುತ್ತೆ ತೊಂದರೆ ಉಂಟಾಗುತ್ತೆ ಆವಾಗ ನಾವೇನು ಮಾಡ್ತೀವಿ ಕಾಡನ್ನು ಕಡಿತಾ ಹೋಗ್ತೀವಿ ನಮ್ಮ ಮತ್ತು ನಾವು ಊರನ್ನು ಮಾಡ್ಕೊಳ್ತಾ ಹೋಗ್ತೀವಿ ಇದರಿಂದ ಸಹ ನೀರಿನ ನದಿಗಳು ಸಹ ಬತ್ತಿ ಹೋಗ್ತಾ ಇದ್ದಾವೆ ಇನ್ನು ಹಲವಾರು ರೀಸ್ ಕಾರಣಗಳಿಗೆ ನದಿಗಳು ಬತ್ತಾ ಹೋಗ್ತಾ ಇದ್ದಾವೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಬೆಂಗಳೂರಲ್ಲಿ ಬರೋ ಬೆಂಗಳೂರಿನ ಗ್ರಾಮೀಣ ಪ್ರದೇಶಗಳಲ್ಲಿ ನೀರಿನ ಅಭಾವ ತುಂಬ ಇದೆ ಅದಕ್ಕಾಗಿ ಏನು ಮಾಡಬೇಕಾಗಿದೆ ನಾವು ಅಂದರೆ ನೀರನ್ನು ನೀರಿನ ಒಂದು ಮೂಲವನ್ನು ನೀರಿನ ಒಂದು ಮೂಲವನ್ನು ನಾವು ಸಂರಕ್ಷಣೆ ಮಾಡೋದು ತುಂಬ ಮುಖ್ಯವಾಗಿದೆ ಅದರಲ್ಲೂ ನೀ ಅದಕ್ಕೆ ಬೇಕಾಗಿರುವಂತಹ ಟ್ಯಾಂಕ್ಗಳನ್ನು ನಾವು ಕಟ್ಟಬೇಕಾಗುತ್ತೆ ಮತ್ತು ಅಂಡರ್ಗ್ರೌಂಡ್ ವಾಟರ್ ಅಂದರೆ ಭೂಮಿಯಿಂದ ಬರುವಂತಹ ನೀರನ್ನು ಅಂದರೆ ಹೆಚ್ಚಾಗಿ ನಾವೇನು ಬೋರ್ವೆಲ್ಸ್ಗಳನ್ನು ಹಾಕ್ತೀವಲ್ಲ ಇದನ್ನು ನಾವು ತಡಿಬೇಕಾಗಿದೆ ದಿಸ್ ಡಿವಿಜನ್ ಹ್ಯಾಸ್ ಮೆನಿ ಮಿನರಲ್ಸ್ ಡೆಪಾಸಿಟ್ ದ ಮೋಸ್ಟ್ ಪ್ರೊಡಕ್ಟಿವ್ ಗೋಲ್ಡ್ ಮೈನ್ಸ್ ಆಫ್ ದ ಕಂಟ್ರಿ ಆರ್ ಇನ್ ಕರ್ನಾಟಕ And kolar gold mine is famous along all, but the gold deposit of this mine is existed. Iron are iron ore deposit are found in Chitradurga and Tumkuru districts. Chitradurga also has copper ore deposits. It is said that mineral necessary for atomic energy production is available in Chitradurga district.